ನಿಕುಸ್ ಸೂಪರ್ ವ್ಲಾಗ್ಸ್. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಮಾಡ್ತಾ ಇದೀವಿ ಹೂ ಹಿಸ್ ಗೋಸ್ಟ್. ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಪ್ಪ ಎಷ್ಟೊಂದ್ ಕೊಟ್ಟಿದ್ದಾರಪ್ಪ ಈ ಸ್ಕೂಲಲ್ಲಿ ಕಾಪಿ ರೈಟಿಂಗ್ ಹೋಮ್ವರ್ಕ್. ಅಕ್ಕ ನನಗ್ ಕಾಪಿ ರೈಟಿಂಗ್ ಹೋಮ್ವರ್ಕ್ ಬಹಳ ಇದೆ, ಒಂದ್ಸಲ ಬರ್ಕೊಡ್ತೇನೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದಕ್ಕೆ ತಾನೇ ಕೊಟ್ಟಿರೋದು ಕಾಪಿ ರೈಟಿಂಗ್ ಹೋಗ್ಬೇಕು. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ನಿನ್ನದು ಬರೀಲೇಬೇಕು. ನನಗೆ ಯಾಕೆ ಹೇಳ್ತಿದ್ಯಾ, ನಿನ್ ಇಂಪ್ರೂವ್ ಆಗಲ್ಲ ಹ್ಯಾಂಡ್ ರೈಟಿಂಗ್, ಬರೀ ಸುಮ್ಮನೆ. ಈ ನೀಕು ಅಂತೂ ನನಗೆ ಒಂದ್ ಸ್ವಲ್ಪ ಹೆಲ್ಪೇ ಮಾಡಲ್ಲ. ವಾವ್ ಐಸ್ ಕ್ರೀಮ್, ಎಷ್ಟೊಂದ್ ದಿವಸ ಆಗಿತ್ತು ಐಸ್ ಕ್ರೀಮ್ ತಿಂದಿರ್ಲಿಲ್ಲ, ಈಗ ಐಸ್ ಕ್ರೀಮ್ ತಿಂತೀನಿ. ಒಂದ್ ಸ್ವಲ್ಪ ಕೊಡೆ. ಮೊದ್ಲೇ ಶೀತ ಆಗಿದ್ದೆ ಅಕ್ಷಿ 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 ಅನ್ಕೊಂಡು ಐಸ್ ಕ್ರೀಮ್ ತಿಂತೀಯಲ್ಲ, ಹೋಗು ಸುಮ್ನೆ. ಮೊದ್ಲೇ ಶೀತ ಆಗಿದ್ದೆ ಮತ್ತೆ ಐಸ್ ಕ್ರೀಮ್ ತಿನ್ನಕ್ ಬರ್ತ ನಂಗೆ. ಕ್ರೀಮ್ ಇವಳೇ ತಿನ್ಬೇಕು ಅಂತ ಹಂಗ್ ಮಾಡ್ತಿದ್ದಾಳೆ, ನನಗೆ ಗೊತ್ತು. ನನಗೊಂದ್ ಸ್ವಲ್ಪ ಬರೆಯಕ್ಕೂ ಹೆಲ್ಪ್ ಮಾಡಲ್ಲ, ಮತ್ತೆ ಒಂದ್ ಸ್ವಲ್ಪ ಐಸ್ ಕ್ರೀಮು ಕೊಡಲ್ಲ, ತಿನ್ನಕ್ಕೂ ಬಿಡಲ್ಲ. ಛೇ, ಇವಳಿಗೆ ಹೆಂಗಾರು ಮಾಡೋ ಪಾಠನೆ ಕಲ್ಸ್ಬೇಕು. ಇವಳಿಗೆ ಹೆಂಗಾರು ಮಾಡಿ ದುಷ್ಟಿಬೇಕು ಐಡಿಯಾ. ಇದೇ ಚೆನ್ನಾಗಿದೆ ಇವಳಿಗೆ. ಅಟ್ ನೈಟ್ ಯಶನು ಮಾಡಿಲ್ಲ ಸಮ್ಮನು ಮಾಡಿಲ್ಲ ಅಂದ್ರೆ ಯಾರು ಮಾಡಿರ್ಬೋದು? ನಮ್ಮನೇಲಿ ಬೇರೆ ಯಾರು ಇಲ್ವಲ್ಲ ಹಿಂಗ್ ಮಾಡೋದಕ್ಕೆ. ಏನಾದ್ರೂ ಮಾಡ್ ನಾನು ಕಂಡಿಡಿಲೇಬೇಕು, ಇಲ್ಲ ಅಂದ್ರೆ ಇದು ರಿಯಲ್ಲೇ ಆಗಿರ್ಬೋದಾ? ಚಾನ್ಸ್ ಇಲ್ಲ ಈ ತರ ಭೂತ ಇಲ್ಲ ಇರಕ್ಕಾಗಲ್ಲ. ಐಡಿಯಾ ಅಟ್ ನೈಟ್ ಮಾಡ್ತಿದ್ದು
ಬಾಯ್ ಕುತ್ಕೋ ಹೇಳು, ಯಾಕೆ ಹಿಂಗೆ ಮಾಡಿದೆ? ಅಕ್ಕ, ನೀನು ನನಗೆ ಕಾಪಿ ರೇಟಿಂಗ್ ಬರ್ಕೊಡು ಅಂದ್ರೇನು ಬರ್ಕೊಡ್ಲಿಲ್ಲ, ಮತ್ತು ಐಸ್ ಕ್ರೀಮ್ ಕೊಡು ಅಂದ್ರೇನು ಕೊಡಲಿಲ್ಲ. ಅದಕ್ಕೆ ನನಗೆ ಸಿಟ್ಟು ಬಂದು ಹಿಂಗೆ ನಾನು ಹಿಂಗೆ ಮಾಡಿದೆ. ದೊಡ್ಡವ್ರು ನಿನಗೆ ನಿನ್ನ ಒಳ್ಳೆಯದಕ್ಕೆ ಹೇಳೋದು. ನಾನು ಯಾಕೆ ಗೊತ್ತಾ ನಿನಗೆ ಕಸು ರೇಟಿಂಗ್ ಬರ್ಕೊಡ್ಲಿಲ್ಲ? ನಿನ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲಿ, ನಿನ್ನ ಟೀಚರ್ ನಿನಗೆ ಗುಡ್ ಅಂತ ಹೇಳಿ ಅಂತ ಹೇಳೋದಕ್ಕೆ ಅಂತ ಅದಕ್ಕೇ ನಾನು ಹಿಂಗೆ ಹೋಮ್ವರ್ಕ್ ಬರ್ಕೊಡ್ಲಿಲ್ಲ. ಮತ್ತು ಐಸ್ ಕ್ರೀಮ್ ಯಾಕೆ ಕೊಡಲಿಲ್ಲ ಗೊತ್ತಾ ನಿನಗೆ? ಮೊದಲೇ ಶೀತ ಆಗಿತ್ತು ನಿನಗೆ, ಮತ್ತು ಇನ್ನೂ ಶೀತ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ನಾನು ಕೊಡಲಿಲ್ಲ. ನಾನು ಇನ್ನೂ ಐಸ್ ಕ್ರೀಮ್ ಮುಗಿಸಿದ್ದೀನಿ ಗೊತ್ತಾ? ಸಾರಿ ಅಕ್ಕ. ಈ ವಿಡಿಯೋದಿಂದ ನಿಮಗೆ ಏನರ್ಥ ಆಯಿತು ಅಂದರೆ, ದೊಡ್ಡವ್ರು ಹೇಳೋದನ್ನ ಯಾವತ್ತೂ ತಪ್ಪು ತಿಳ್ಕೊಬಾರ್ದು, ಅವರು ನಿಮ್ಗೆ ಒಳ್ಳೇದಕ್ಕೆ ಎಲ್ಲದೂ ಹೇಳೋದು. ಇವತ್ತು ನಾನು ತಪ್ಪು ಮಾಡೋದಕ್ಕೆ ಒಂದು ದೊಡ್ಡ ಲೆಸನ್ ಕಲಿತೆ. ಐ ಆಮ್ ಸೋ ಸಾರಿ ಅಕ್ಕ. ಇಟ್ಸ್ ಓಕೆ. ಇನ್ಮೇಲಿಂದ ನೀವು ಕೂಡ ಯಾವತ್ತೂ ನಿಮ್ಮ ಪೇರೆಂಟ್ಸ್ ಆಗಲಿ, ಎಲ್ಡರ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಅವ್ರು ಹೀಗೆ ಹೇಳಿದ್ದಕ್ಕೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ, ಈ ಥರ ತಪ್ಪು ಯಾವತ್ತೂ ಮಾಡಕ್ಕೆ ಹೋಗ್ಬಿಡ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ಬಂದಿದ್ದೀನಿ. ಬಾಯ್.